ಇಲ್ಲ ಆಲ್ರೆಡಿ ಅವ್ರನ್ನು ರಾಜಕೀಯ ಮಾಡಬೇಕಂತೆ ಸಮಾಜ ಸೇವೆಯನ್ನು ಎರಡು ಮೂರು ವರ್ಷದಿಂದ ನಾವು ಆ ಕಣಕ್ಕೆ ಇಳಿಸಿದ್ದೀವಿ ಅವ್ರನ್ನ. ಸೊ ಹೀಗಾಗಿ ನಾವು ಮುಂಚೆ ಹೇಳಿದ್ದೀವಿ, ರಾಜಕೀಯ ಮಾಡಬೇಕಾದ್ರೆ ಸೋಷಿಯಲ್ ವರ್ಕ್ ಮಾಡಬೇಕು, ಸೋಷಿಯಲ್ ವರ್ಕ್ ಮಾಡದೆ ನೀವು ರಾಜಕೀಯ ಮಾಡಲಿಕ್ಕಾಗಲ್ಲ. ಆ ಕಾನ್ಸೆಪ್ಟ್ ಅವ್ರಿಗೆ ಇರಬೇಕು. ಹೀಗಾಗಿ ಅವ್ರಿಗೆ ಆ ವಿಷಯಗಳ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡಲಿಕ್ಕೆ ಹೇಳಿದ್ದೀವಿ. ಕೆಲಸ ಮಾಡ್ತಾರೆ. ಮೂರು ದಿನ ಕಾರ್ಯಕ್ರಮ ಮಾಡಲಿಕ್ಕೆ ಒಂದೇ ಕಡೆ ರಶ್ ಆಗಬಾರ್ದು, ಜನರಿಗೆ ಅನನುಕೂಲ ಆಗಬಾರ್ದು ಅಂತ ಬೆಳಗಾವಿ ನಮ್ಮ ಎಂಕನ್ ಮಾಡಿ ಮತ್ತು ಗೋಕಾಕ್ ಈಗ ಮೂರು ಕೂಡ ನಮ್ಮ ಮುಖ್ಯ ಕಾರ್ಯವ್ಯಾಪ್ತಿ ಬರ್ತದೆ. ಬೆಳಗಾವಿ ಕೂಡ ನಮ್ಮ ಎಂಕನ್ ಮಾಡಿಗೆ ಸೇರ್ತದೆ. ಜಿಲ್ಲಾ ಹೆಡ್ ಕ್ವಾರ್ಟರ್ ಇದೆ ಅಲ್ಲಿ, ನಮ್ಮ ಸಂಖ್ಯಾತ ಕಾರ್ಯಕರ್ತರು ಮಾಡಿದ್ದಾರೆ, ಮತ್ತು ಎಂಕನ್ ಮಾಡಿ ನಮ್ಮ ಕಾನ್ಫಿಡೆನ್ಸ್ ಅದು. ಮತ್ತು ಗೋಕಾಕ್ ಇಲ್ಲಿ ಸುಮಾರು ಐದಾರು ನಾಲ್ಕೈದು ತಾಲೂಕಿನವ್ರು ಬರ್ತಾರೆ, ಮುಖ್ಯವಾಗಿ ಮೂಡಲಿಗೆ ಗೋಕಾಕ್. ಹೀಗೆ ಆ ದೃಷ್ಟಿಯಿಂದ ಒಂದು ಮೂರು ಕಡೆ ವಿಂಗಡಣೆ ಮಾಡಿ ಮಾಡಿದ್ದೀವಿ. ಇನ್ನೂ ಒಂದು ಕಡೆ ಜಾರಕಿಹೊಳಿ ಕುಟುಂಬನ ಮುಗಿಸುವಂಥ ಪ್ರಯತ್ನ ಇರ್ತದೆ ಸರ್ ಬೆಳಗಾವಿ ಜಿಲ್ಲೆ. ಅದೇ ಹೊಸದಲ್ಲ, ಅದೇ ನಮಗೇನು ಹೊಸದಲ್ಲ, ಅದು ನಿರಂತರವಾಗಿ ನಡೀತಾ ಇದೆ, ಅದೇನು ಹಳೆಯದಿಲ್ಲ. ಸುಮಾರು 30 ವರ್ಷಗಳಿಂದ ಅಖಂಡ ಪ್ರಯತ್ನ ನಡೀತಾ ಇದೆ. ಅದು ರಾಜಕೀಯ ಅಂದರೆ ಅದನ್ನ ನಾವೇನು ಅದನ್ನು ವಿರೋಧ ಮಾಡೋದವ್ರೆ, ಯಾಕಂದರೆ ಅವ್ರು ಗೆಲ್ಲಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ, ನಾವು ಗೆಲ್ಲಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ಅದರಲ್ಲಿ ಏನು ವಿಭಿನ್ನ ಆಗಿರೋಲ್ಲ, ಒಬ್ರು ಗೆಲ್ತಾರೆ ಒಬ್ಬರು ಸೋಲಿಕ್ಕೆ, ಇದೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ ಅದು. ಸೊ ಅದಕ್ಕೆ ನಾವು ತಯಾರಿ ಇರಬೇಕಾಗ್ತೈತೆ. ಅವ್ರು ವಿರೋಧ ಮಾಡ್ತಾರಂತ ನಾವು ಸುಮ್ಮನೆ ಕೂಡಲಿಕ್ಕಾಗಲ್ಲ. ಸೊ ನಮ್ಮ ತಯಾರಿಯಲ್ಲಿ ನಾವು ಇರಬೇಕಾಗ್ತದೆ. ನಾವು ಈಗಾಗಲೇ ಹೇಳಿದ್ದೀವಿ, ಇನ್ನೂ ಮೂರ್ನಾಲ್ಕು ಹಂತಗಳಲ್ಲಿ ಪಾಸ್ ಆಗಬೇಕದು. ಮೂರ್ನಾಲ್ಕು ಹಂತಗಳಲ್ಲಿ ಪಾಸ್ ಆದಾಗ ನಿಜವಾಗಿ ಮೀಸಲಾತಿ ದೊರೀತೈತೆ. ಈಗ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿದೆ, ಇನ್ನು ಸದನದಲ್ಲಿ ಪಾಸ್ ಮಾಡಬೇಕು. ಅದಾದ ನಂತರ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಬೇಕು. ಪಾರ್ಲಿಮೆಂಟ್ ನಂತರ ರಾಷ್ಟ್ರಪತಿಯವರು ಅಂಕಿತ ಹಾಕಿದಾಗ ಆ ಗೆಜೆಟ್ ಆದಮೇಲೆ ಅಂತಿಮವಾಗಿ ನಮಗೆ ಸವಲತ್ತುಗಳು ಸಿಗ್ತದೆ. ಇವ್ರು ಇನ್ನೂ ಅಲ್ಲಿ ಹೋಗೇ ಇಲ್ಲ. ಕ್ಯಾಬಿನೆಟ್ ಪಾಸ್ ಮಾಡಿ ಏನು ನಾವು ಕೊಟ್ಟಿದ್ದೀವಿ ಅದ್ರ ವಿರೋಧ ಮಾತಾಡೋರೆಲ್ಲ ವಿರೋಧಿಗಳಂತ ಅವ್ರದ್ದು, ಯಾಕೆ ಇದು ಬಿ ಜೆ ಪಿ ಸ್ಟೈಲ್ ಅದು. ಅವ್ರ ವಿರೋಧ ಮಾತಾಡೋದು ದೇಶ ವಿರೋಧಿಗಳು, ಇವ್ರು ಏನು ಬೇಕಂತ ಮಾಡ್ರೆ ದೇಶ ಪ್ರೇಮಿಗಳಂತ ಹೇಳ್ತಾರೆ. ಸೊ ಅದಕ್ಕೇನು ಹೆಚ್ಚು ಗಮನ ಕೊಡೋದು ಅವಶ್ಯಕತೆ ಇಲ್ಲ. ಮಾಡಲವ್ರು ಯಾವಾಗ ಮಾಡ್ತಾರೆ ಅವ್ರು, ನಾವು ಅವ್ರಿಗೆ ಅಭಿನಂದಿಸ್ತೇವೆ. ಈಗ ಸುಮ್ಮನೆ ಮಾಡದೇ ಮಾಡಿದ್ವಿ ಅಂತ ತಿಳ್ಕೊತ ಸರಿಯಲ್ಲ. ಎಲ್ಲೋ ಒಂದು ಕಡೆ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಳುಗಡೆ ಆಗಿದೆ ಅಂತ ಹೇಳ್ತಾ ಯಾವುದ್ರೆ ಕಾಂಗ್ರೆಸ್ ಸರ್ಕಾರ ಮುಳುಗಡೆ ಆಗಿದೆ ಅಂತ ಬಿ ಜೆ ಪಿ ಅಪಾದ ಪಾದಯಾತ್ರೆ ರಾಜ್ಯ ಎಲ್ಲೂ ಹೊಡೆದಿಲ್ಲ, ದೇಶನೂ ಹೊಡೆದಿಲ್ಲ. ಸುಮ್ಮನೆ ರಾಹುಲ್ ಗಾಂಧಿ ಮಾಡ್ತಾರೆ ಪಾದಯಾತ್ರೆ. ದೇಶ ಎಲ್ಲಿ ಹೊಡೆದಿಲ್ಲ ಅದು ನಾವೆಲ್ಲ ದೇಶ ಹೊಡೆದಿ ಅಂತ ಹೇಳ್ತ ಮನಸ್ಸು ಹೊಡೆದವ, ಸಮಾಜಗಳು ಹೊಡೆದವ, ಧರ್ಮಗಳ ಮಧ್ಯೆ ಗಲಭೆ, ಇದನ್ನು ಕೂಡಿಸ್ಲಿಕ್ಕೆ ನಾವು ಭಾರತ ಜೋಡೋ ಮಾಡ್ತಾಯಿದ್ವಿ. ದೇಶ ಕೂಡಿಸ್ಲಿಕ್ಕೆ ಅಲ್ಲ, ದೇಶ ಆಲ್ರೆಡಿ ಒಂದಿದೆ, ಅದೇನು ಒಡೆಯುವಂಥ ಪ್ರಶ್ನೆ ಇಲ್ಲ. ಇಲ್ಲಿ ಬದುಕುವಂಥವರು ಜನ ಇರೋರು ಒಡೆದಿದ್ದಾರೆ, ಅವ್ರ ಮನಸ್ಸುಗಳು ಒಡೆದಿದ್ದಾವೆ, ಅದನ್ನು ಜೋಡಿಸ್ಲಿಕ್ಕೆ ರಾಹುಲ್ ಗಾಂಧಿ ಅವರ ಒಂದು ಐತಿಹಾಸಿಕ ಯಾತ್ರೆ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್.